ಬೆಳಗಾವಿಯ ವೈಭವ ನಗರದ ಬಸವ ಕಾಲನಿಯಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 1.6 ಕಿಲೋಮೀಟರ್ ವರೆಗೆ 100 ಕೋಟಿ ಅನುದಾನದ 4ನೇ ಯೋಜನೆಯಡಿ 40 ಲಕ್ಷ ರೂಪಾಯಿ ಅನುದಾನದಲ್ಲಿ ಚರಂಡಿಯನ್ನು ನಿರ್ಮಿಸಲಾಗುತ್ತಿದೆ. ಗುರುವಾರ ಉತ್ತರ ಶಾಸಕ ಅನಿಲ್ ಬೆನಕೆಯವರು ಚರಂಡಿ ನಿರ್ಮಿಸುವ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅನಿಲ್ ಬೆನಕೆಯವರು, ಬೆಳಗಾವಿಯ ಉತ್ತರ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ. ಜನರು ತಮ್ಮ ಕ್ಷೇತ್ರದಲ್ಲಿ ಮಾಡಲಾಗುತ್ತಿರುವ ಕಾಮಗಾರಿಗಳಿಗೆ ಸಹಕಾರ ನೀಡಬೇಕು ಅಂತ ಕೇಳಿಕೊಂಡರು. 1 ಕಿಲೋಮೀಟರ್ ಗಟರವನ್ನು ನಿರ್ಮಿಸುವ ಕಾರ್ಯಕ್ರಮವನ್ನು ಇವತ್ತು ಪೂಜಾ ಮಾಡಿದ್ದೀವಿ. ಅದರದ ಟೋಟಲ್ ಖರ್ಚನ್ನು 40 ಲಕ್ಷವನ್ನು 100 ಕ್ರೋರ್ಸ್ ಒಳಗಿಂದ ಖರ್ಚವನ್ನು ಹಾಕಿ ಇದು ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ಶಹರದ ಮಹಾಪುರದ ಚಿಕ್ಕಲ್ದಿನಿ ಸರ್ ಅದರು ಇತರ ಎಲ್ಲ ಗಣ್ಯರ ಮಾನ್ಯರ ಮುಂದೆ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ಜನರಿಗೆ ವಿನಂತಿ ಏನಂದರೆ, ಅವರು ಕಾಂಟ್ರಾಕ್ಟರ್ ಜೋಡಿ ಸ್ವಲ್ಪ ಚಲೋ ಕರೆಕ್ಟ್ ಹೊಂದಾಣಿಕೆ ಮಾಡಿಕೊಂಡು ಏನೂ ಜಗಳ ಬಂದ್ರೆ ಆ ಜಗಳ ಅಲ್ಲೇ ಬಗೆಹರಿಸ್ಬೇಕು, ಕೆಲಸ ನಿಲ್ಲಬಾರ್ದು ಅಂತ ವಿಚಾರ ಅವ್ರು ಮಾಡಬೇಕು. ಅದೇ ರೀತಿ ಕಾಂಟ್ರಾಕ್ಟರ್ನಾಗ ಅವರು ನಿಮ್ಮ ಕೆಲಸ ವಿತಿನ್ ಟೈಮ್ ಮುಗಿಸ್ಬೇಕಂತ ನಾವು ಕೇಳ್ಕೊತೀವಿ. ಅದ್ರ ಅಧಿಕಾರಿ ನಮ್ಮ ಜೋಡಿ ಇರ್ತಾರೆ, ಏನೂ ಪ್ರಾಬ್ಲಮ್ ಬಂದ್ರೆ ಅಧಿಕಾರಿ ಮತ್ತು ನೀವು ಎಲ್ಲರೂ ಕೂಡಿ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಕೆಲಸ ಯಾವುದು ನಿಲ್ಲಬಾರ್ದು, ಅದು ಒಂದು ನೀವು ಎಲ್ಲರೂ ಕೂಡಿ ಅದು ಪ್ರಯತ್ನ ಮಾಡಬೇಕು. ಅದೇ ರೀತಿ ಅದರದ್ದು ಮೇಂಟೆನೆನ್ಸ್ ಅಥವಾ ಅದರ ಕ್ವಾಲಿಟಿ ಈ ಭಾಗದ ಜನರು ನೋಡ್ಕೊಂಡಿರಬೇಕು ಅಷ್ಟನ್ನು ಜನರಿಗೆ. ಅದೇ ರೀತಿ ಬೆಳಗಾವಿಯ ಕೋಟೆ ಆವರಣದಲ್ಲಿರುವ ದರ್ಗಾದ ಆವರಣದಲ್ಲಿ ಪೇವರ್ಸ್ ಅಳವಡಿಸುವ ಕಾಮಗಾರಿಯನ್ನು ಕೈಗೊಳ್ಳಲಾಗುತ್ತಿದೆ. 4ನೇ ಹಂತದ 100 ಕೋಟಿ ವಿಶೇಷ ಅನುದಾನದಡಿಯಲ್ಲಿ 42 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಮಾಡಲಾಗುತ್ತಿದೆ. ಇದಕ್ಕೆ ಇಂದು ಚಾಲನೆ ದೊರೆತಿದ್ದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ಶಾಸಕ ಅನಿಲ್ ಬೆನಕೆ ಹೇಳಿದರು. ಈ ಸಂದರ್ಭದಲ್ಲಿ ಮೇಯರ್ ಬಸಪ್ಪ ಚಿಕ್ಕಲ್ದಿನಿ, ನಗರಸೇವಕಿ ನಿರಂಜನ ಅಷ್ಟೇಕರ್, ಅಭಿಯಂತರ ವಿಎಸ್ ಹಿರೇಮಠ್, ಎಂವೈ ನರಸನ್ನವರ್, ಎನ್ಎಸ್ ಚೌಗುಲೆ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು.